ಕಾಂಗ್ರೆಸ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ವಿರುದ್ಧ ಕೃಷಿ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಈ ಪ್ರಕರಣದಿಂದ ರಾಜ್ಯದ ಮಹಿಳೆಯ ಮಾನ ತೆಗೆದವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವ ಸಾಧನೆಗಾಗಿ ಪ್ರತಿಭಟನೆಯನ್ನ ಮಾಡಿಸ್ತಾ ಇದ್ದಾರೆ? ತಮ್ಮ ಹುಡುಗ ಮಾಡಿದ್ದು ಸರಿ ಇದೆ ಅನ್ನೋ ಸಂತೋಷಕ್ಕ ಇವರು ಪ್ರತಿಭಟನೆ ಮಾಡ್ತಾ ಇರೋದಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಕರಣದ ಬಳಿಕ ಪಕ್ಕದ ಮನೆಯ ಮದುವೆಗೆ ಹೋಗೋದಕ್ಕೆ ಕೂಡ ಯೋಚಿಸುವಂತಹ ಪರಿಸ್ಥಿತಿ ಬಂದಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಮುಜುಗರ ಆಗ್ತಿದೆಯಂತ ಕೃಷಿ ಸಚಿವರು ಕಿಡಿಕಾರಿದ್ದಾರೆ. ರಾಜ್ಯದ ಮಹಿಳೆಯರನ್ನ ಮರ್ಯಾದೆ ತೆಗೆದಿರೋರು, ಈ ರಾಜ್ಯದ ಅನೇಕ ಮಹಿಳೆಯರನ್ನ ಇವತ್ತು ಈ ಪರಿಸ್ಥಿತಿಗೆ ಬರಲಿಕ್ಕೆ ಕಾರಣಕರ್ತರು ಯಾರು? ಅದು 100 ಜನನೋ 50 ಜನನೋ 10 ಜನನೋ ಒಬ್ಬರೋ, ಇವತ್ತು ಈ ಇನ್ಸಿಡೆಂಟ್ ನಡೆದಿರ್ತಕ್ಕಂಥದ್ದಕ್ಕೆ ಕಾರಣ ಯಾರು? ಏನು ಸಾಧನೆಗೋಸ್ಕರ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ? ಯಾವ ವಿಚಾರಕ್ಕೆ ಪ್ರತಿಭಟನೆ ನಡೀತಾ ಇದೆ? ಡೈವರ್ಟ್ ಮಾಡ್ಲಿಕ್ಕ ಅಥವಾ ಇಲ್ಲ ನಮ್ಮ ಹುಡುಗ ಮಾಡಿರೋದು ಸರಿ ಇದೆ ಸಂತೋಷಕ್ಕ? ಇಷ್ಟು ಜನ ಕುಟುಂಬ ಬೀದಿಗೆ ಬಂದಿದಾರಲ್ಲ, ಅವ್ರ ಕುಟುಂಬದಲ್ಲಿ ಪಕ್ಕದ ಮನೆ ಮದುವೆಗೆ ಹೋಗಿ ಯೋಚನೆ ಮಾಡುವಂಥ ಪರಿಸ್ಥಿತಿ, ಮನೆಯಲ್ಲಿ ಒಟ್ಟಿಗೆ ಕುಟ್ಕೊಂಡು ಹೋಗಿ ಊಟ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಇದಾರಲ್ಲ ಕುಟುಂಬ, ಅದೆಲ್ಲ ಸಾಧನೆ ಏನೋ ಒಂದು ಕಾರಣಕ್ಕೋಸ್ಕರ ಪ್ರತಿಭಟನೆನ ಯಾವ ವಿಚಾರದಲ್ಲಿ ಪ್ರತಿಭಟನೆ ಮಾಡಬೇಕು ಅದು ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ. ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಈ ಥರ ದಿನನಿತ್ಯ ಇದ್ದೇ ಒಂದು ಬೀದಿ ರಂಪ ಆದಿ ರಂಪ ಮಾಡ್ಕೊಂಡು ನಿಂತಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡ್ಬೋದು. ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನಮಗೆ ಮುಜುಗರಾಗಿ ನಿನ್ನೆ ಮಾಧ್ಯಮದಲ್ಲಿ ಹೇಳಿದ್ವಿ. ಯಾರು ರಾಜ್ಯದ ಮಹಿಳೆಯರನ್ನ ಮರ್ಯಾದೆ ತೆಗೆದಿರೋರು? ಈ ರಾಜ್ಯದ ಅನೇಕ ಮಹಿಳೆಯರನ್ನ ಇವತ್ತು ಈ ಪರಿಸ್ಥಿತಿಗೆ ಬರಲಿಕ್ಕೆ ಕಾರಣಕರ್ತರು ಯಾರು? ಅದು 100 ಜನನೋ 50 ಜನನೋ 10 ಜನನೋ ಒಬ್ಬರೋ, ಇವತ್ತು ಈ ಇನ್ಸಿಡೆಂಟ್ ನಡೆದಿರ್ತಕ್ಕಂಥದ್ದಕ್ಕೆ ಕಾರಣ ಯಾರು? ಏನು ಸಾಧನೆಗೋಸ್ಕರ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ? ಯಾವ ವಿಚಾರಕ್ಕೆ ಪ್ರತಿಭಟನೆ ನಡೀತಾ ಇದೆ?